ಕೆಲಸವನ್ನು ಎಲ್ಲ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕರು ಕೂಡಿ ಎಲ್ಲ ನಮ್ಮ ಸಿಬ್ಬಂದಿ ಹಿರಿಯ ಕಿರಿಯ ಎಲ್ಲ ಸಿಬ್ಬಂದಿಯವರು ಕೂಡಿ ಆ 10,000 ಕೋಟಿ ಟರ್ನ್ಓವರ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ರೈತರ ಹಿತ ಕಾಪಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ರಾಜ್ಯದಲ್ಲೇ ಕತ್ತಿ ಕುಟುಂಬ ಅಂದರೆ ಶಕ್ತಿ ಪ್ರಭಾವಶಾಲಿ ಕುಟುಂಬ, ಎಲ್ಲೋ ಎಲ್ಲರೂ ಸೇರಿ ಆ ಶಕ್ತಿ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮಾತ್ರ. ನನಗೇನು ಈಗೂ ಶಕ್ತಿ ಐತೆ ಅಲ್ಲ, ಈಗ ನಿಖಿಲ್ ಕತ್ತಿಯವರು ಶಾಸಕರದಾರೆ, ಈಗ ನಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿದ್ದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ದರೆ ಇವತ್ತು 42 ವರ್ಷದಿಂದ, ಇದನ್ನು ಒಂದು ಸ್ವಲ್ಪ ವಿವರಣೆಗೆ ತಗೋಬೇಕು. 42 ವರ್ಷದಿಂದ ಒಂದು ಬಹುಶಃ ಎಲ್ಲಿ ಆಧಾರ ಬಿಡಿದವ್ರು ನನಗೇನು ಗೊತ್ತಿಲ್ಲ, ಬಟ್ 42 ವರ್ಷದಿಂದ ಅಲ್ಲಿದ್ದು 10 ವರ್ಷ ನಿರ್ದೇಶಕ, 5 ವರ್ಷ ಉಪಾಧ್ಯಕ್ಷ, 27 ವರ್ಷ ಅಧ್ಯಕ್ಷ ಕೆಲಸ ಮಾಡಿದೆ. ನಾವು ಇನ್ನು ಹೊಸಬರಿಗೆ ಅವಕಾಶ ಕೊಟ್ಟು ನಮ್ಮ ಕಣ್ಣು ಮುಂದೆ ಸಂಸ್ಥೆ ಹೆಂಗೆ ನಡೆಸ್ತಾರೆ ಅನ್ನೋದು ನಾವು ನೋಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ಬರಿಗೆ ಹೊಸಬರಿಗೆ ಅವಕಾಶ ಕೊಡುವಂಥ ವಿಚಾರದಲ್ಲಿ ಮಾಡಿ ಹಿರಿಯರಾಗಲಿ ನಾವಾಗಲಿ ಚರ್ಚೆ ಮಾಡಿದ ಹೊರತಾಗಿ ನಮ್ಮ ಕುಟುಂಬವನ್ನು ಅವರು ತುಳಿದಾಗಲಿ ಅವ್ರ ಕುಟುಂಬವನ್ನು ನಾವು ತುಳಿದಾಗಲಿ ಅಂಥದ್ದು ಕೆಲಕ್ಕೂ ಆಸ್ಪದ ಇಲ್ಲಿ ಬಹುಶಃ ಇಲ್ಲ. ಇಷ್ಟೆಲ್ಲ ಓಪನ್ನ ಹೇಳಿದಾಗ ರಾಜಕೀಯ ಷಡ್ಯಂತ್ರ ಅಂದರೆ ಇವತ್ತು ಕಾಂಗ್ರೆಸ್ದವ್ರ ಜೊತೆಗೂ ನಾ ಮಾತುಕತೆದಾಗ ಅದೀನಿ, JDSದವ್ರ ಜೊತೆಗೂ ನಾ ಮಾತುಕತೆದಾಗ ಅದೀನಿ, BJPಯವ್ರ ಜೊತೆಗೂ ನಾ ಮಾತುಕತೆದಾಗ ಅದೀನಿ, ಎಲ್ಲರ ಮತ್ತು ಹಿರಿಯರ ಜೊತೆಗೂ ಮಾತುಕತೆದಾಗ ಅದೀನಿ. ಇದು ಸರ್ಸಾರನ 2-3 ದಿವಸ ಎಕ್ಸರ್ಸೈಸ್ ಮಾಡಿದ ನಂತರ ಕೈಗೊಂಡಂಥ ನಿರ್ಣಯ. ಇರ್ಬೋದು, ಸ್ವಾಭಾವಿಕವಾಗಿರ್ಬೋದು ಅವರ ಲೀಡ್ ತೊಗೊಳೋದು ಇರ್ಬೋದು, ಯಾಕಂದ್ರೆ ಅವರು ಒಬ್ಬ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಸಂಸ್ಥೆ ಅದ, ಅವರು ಬಹುಶಃ ಅದ್ರಲ್ಲಿ ಲೀಡ್ ತೊಗೊಳೋದಲ್ಲಿ ಅವ್ರು ಇರ್ಬೋದು. ಯಾರು ಲೀಡ್ ತೊಗೊಂಡ್ರೆ ಇವ್ರು ತೊಗೊಂಡ್ರೆ ತಪ್ಪ ಅವಪ್ಪ ಅನ್ನಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅವ್ರಿಗೂ ಸಹಕಾರಿ ಕ್ಷೇತ್ರದಾಗ ಅನುಭವ ಅದ, ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬೀರೇಶ್ವರ ಏನೋ ಒಂದು ಸಂಸ್ಥೆ ಅದ, ಹೀಗಾಗಿ ಅವ್ರು ಲೀಡ್ ತೊಗೊಂಡ್ರೆ ಏನು ತಪ್ಪೇನಿಲ್ಲ. ಇನ್ನೇನು ಸಾವಿರ ರೂಪಾಯಿ ಇತ್ತು ರಮೇಶ್ ಕತ್ತಿ ರಾಜೀನಾಮೆ ಕೊಟ್ಟರು.